ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಗೆಳತಿ ಶೋಭಕುಮಾರ್. ವೆಲ್ಕಮ್ ಟು ಮೈ ಚಾನೆಲ್. ಬನ್ನಿ ಸ್ನೇಹಿತರೆ, ಇವತ್ತು ಕೂಡ ಒಂದೊಳ್ಳೆ ಮಾಹಿತಿ ತುಂಬಿರುವಂತ ವಿಡಿಯೋನ ನಿಮ್ಗಾಗಿ ತಗೊಂಡ್ ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ, ಈಗ ಧನುರ್ಮಾಸ ಶುರು ಆಗ್ತಾ ಇದೆ. ನಾಳೆಯಿಂದ 16ನೇ ತಾರೀಕು ನಾಳೆಯಿಂದ ಶುರು ಆಗ್ತಾ ಇದೆ. ಹಾಗಾಗಿ ಸಾಕಷ್ಟು ಜನ ಮನೆ ಕ್ಲೀನಿಂಗ್ ಅನ್ನ ಮಾಡ್ಕೊಳ್ತಾ ಇರ್ತೀರಾ, ಸಾಕಷ್ಟು ಜನ ಕ್ಲೀನಿಂಗ್ ಕೆಲಸ ಆಗ್ಲೇ ಮುಗಿಸು ಬಿಟ್ಟಿರ್ತೀರಾ. ಮತ್ತೆ ಹೊಸದಾಗಿ ಈ ವರ್ಷದಿಂದ ವ್ರತವನ್ನ ಶುರು ಮಾಡೋರಿಗೆ ಉಪಯೋಗ ಆಗ್ಲಿ ಅಂತ ಒಂದಷ್ಟು ವಿಚಾರವನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ನಿನ್ನೆ ಹಾಕಿದಂತ ವಿಡಿಯೋಗೂ ಕೂಡ ಒಂದಷ್ಟು ಕಮೆಂಟ್ಸ್ ಎಲ್ಲ ಬಂದಿತ್ತು. ಹಾಗಾಗಿ ಅದಕ್ಕೂ ಕೂಡ ಉತ್ತರವನ್ನ ಇದೇ ವಿಡಿಯೋದಲ್ಲೇ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ತುಂಬಾನೇ ಉಪಯೋಗ ಆಗುವಂತ ಮಾಹಿತಿ, ಯಾಕಂದ್ರೆ ನಾನು ಈ ಒಂದು ಪಾಯಿಂಟ್ ಅನ್ನ ಹೇಳೋದನ್ನ ಮಿಸ್ ಮಾಡಿದ್ದೆ ನಿನ್ನೆ ವಿಡಿಯೋದಲ್ಲಿ. ಹಾಗಾಗಿ ವೀವರ್ಸ್ ಒಬ್ರು ಪರ್ಟಿಕ್ಯುಲರ್ ಆಗಿ ಈ ಪಾಯಿಂಟ್ ಅನ್ನ ಕೇಳಿದರೆ ಅದೇನು ಅಂತ ತಿಳ್ಕೋಬೇಕು ಅಂತಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಬೇಕು, ಹಾಗೆ ಲೈಕ್ ಕೂಡ ಕೊಡಬೇಕು. ಮರಿದಂಗೆ ಲೈಕ್ ಕೂಡ ಮಾಡಿ, ಆಯ್ತಾ? ಬನ್ನಿ ಈಗ ಅದೇನಂತ ನೋಡ್ಕೊಂಡು ಬರೋಣ. ಈಗ ನಾವು ಯಾವುದೇ ಪೂಜೆ ವ್ರತ ಏನೇ ಮಾಡಿದ್ರು ಕೂಡ ಮನೆಯನ್ನ ಕ್ಲೀನ್ ಮಾಡೋದಂತ ಅಭ್ಯಾಸ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ. ನಾವು ಶ್ರಾವಣ ಮಾಸಕ್ಕೆ ಎಷ್ಟು ಮಹತ್ವವನ್ನ ಕೊಡ್ತೀವೋ ಅಷ್ಟೇ ಮಹತ್ವವನ್ನ ಧನುರ್ಮಾಸಕ್ಕೂ ಕೂಡ ಕೊಡ್ತೀವಿ. ಧನುರ್ಮಾಸದಲ್ಲೂ ಕೂಡ ಲಕ್ಷ್ಮೀ ನಾರಾಯಣನನ್ನ ಆರಾಧನೆ ಮಾಡ್ತಾ ಇರ್ತೀವಿ. ಹಾಗಾಗಿ ಧನುರ್ಮಾಸವನ್ನ ಪ್ರತಿಯೊಂದು ದಿನನೂ ಕೂಡ ನಾವು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತೀವಿ. ಒಂದು ಸಾತ್ವಿಕ ಆಹಾರ ಸೇವನೆ ಮಾಡೋದು, ದೇವರ ಧ್ಯಾನ ಮಾಡ್ಕೊಂಡಿರುವಂತದ್ದು, ಬೆಳಗ್ಗೆ ಬೇಗ ಎದ್ದೇಳುವಂತದ್ದು, ಇಂತ ಒಳ್ಳೆ ಒಳ್ಳೆ ಅಭ್ಯಾಸವನ್ನೆಲ್ಲ ಇಟ್ಕೊಂಡಿರ್ತೀವಿ ಧನುರ್ಮಾಸದಲ್ಲಿ. ಹಾಗಾಗಿ ಅದಕ್ಕಿಂತ ಮುಂಚೆ ಮನೆಗಳಲ್ಲಿ ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಳ್ಬೇಕಲ್ವಾ. ಅದೆಲ್ಲ ಏನ್ ಮಾಡ್ಕೋಬೇಕು, ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ, ಪೂಜಾ ರೂಮ್ ಆಗಿರ್ಬೋದು, ಅಡಿಗೆ ಮನೆ, ಬೆಡ್ರೂಮ್ಗಳು ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ. ಜೇಡ ಎಲ್ಲ ತೆಗೆದು ಕಿಟಕಿ ಬಾಗ್ಲುಗಳು ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ. ಯಾಕಂದ್ರೆ ಇದೇ ಧನುರ್ಮಾಸದಲ್ಲೇನೆ ಅಮಾವಾಸ್ಯೆ, ಪೌರ್ಣಮಿಗಳು, ಮತ್ತೆ ಏಕಾದಶಿ, ಮತ್ತೆ ವೈಕುಂಠ ಏಕಾದಶಿ ತುಂಬಾನೇ ವಿಶೇಷವಾಗಿ ಪೂಜೆ ಮಾಡ್ತೀವಿ. ಮತ್ತೆ ಹೊಸ ವರ್ಷ ಆಚರಣೆ ಎಲ್ಲಾನು ಕೂಡ ಬರ್ತಾ ಇರತ್ತೆ. ಹಾಗಾಗಿ ಒಂದ್ಸಲ ವ್ರತ ಶುರು ಮಾಡಿದ್ಮೇಲೆ ಮತ್ತೆ ನಾವು ಕ್ಲೀನಿಂಗ್ ಕೆಲಸಕ್ಕೆಲ್ಲ ಹೋಗೋದಿಲ್ಲ. ಹಾಗಾಗಿ ನಾವು ವ್ರತವನ್ನು ಶುರು ಮಾಡೋದಕ್ಕಿಂತ ಮುಂಚೆನೆ ಮನೆ ಕ್ಲೀನಿಂಗ್ ಅನ್ನ ಮಾಡ್ಕೊಂಡಿರ್ತೀವಿ. ಕರ್ಟನ್ಗಳಾಗಿರ್ಬೋದು, ಬೆಡ್ ಕವರ್ಗಳು, ಪಿಲ್ಲೋ ಕವರ್ಸ್ ಎಲ್ಲಾನು ಕೂಡ ವಾಶ್ ಮಾಡ್ಕೊಂಡಿರ್ತೀವಿ. ಅದೆಲ್ಲಾನು ಕೂಡ ಆದ್ಮೇಲೆ, ಮನೆ ಸಂಪೂರ್ಣ ಕ್ಲೀನಿಂಗ್ ಆದ್ಮೇಲೆ ಸ್ವಲ್ಪ ಗೋಮೂತ್ರನ ಮನೆಯೆಲ್ಲ ಪ್ರೋಕ್ಷಣೆ ಮಾಡುವಂತದ್ದಾಗಿರ್ಬೋದು, ಇಲ್ಲ ಅಂತಂದ್ರೆ ದೇವಸ್ಥಾನಗಳಲ್ಲಿ ದೇವರಿಗೆ ಅಭಿಷೇಕ ಮಾಡಿರುವಂತ ತೀರ್ಥವನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ. ಅದನ್ನಾದ್ರೂ ತಗೊಂಡ್ ಬಂದು ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ ಅಲ್ಲಿಗೆ ನಮ್ಮ ಕ್ಲೀನಿಂಗ್ ಕೆಲಸ ಕಂಪ್ಲೀಟ್ ಆಗಿ ಮುಗಿಯುತ್ತೆ, ಆಯ್ತಾ? ಅದಾದ್ಮೇಲೆ ನಾವು ಯಾವತ್ತಿಂದ ವ್ರತವನ್ನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದೀವೋ ಅದಕ್ಕಿಂತ ಮುಂಚಿತವಾಗಿ ನಾವು ತುಪ್ಪದ ಬತ್ತಿಗಳನ್ನ ರೆಡಿ ಮಾಡಿ ಇಟ್ಕೋಬೇಕು, ಅಕ್ಷತೆಯನ್ನ ರೆಡಿ ಮಾಡಿ ಇಟ್ಕೋಬೇಕು. ನಾವು ಪೂಜಾ ಸಾಮಾನುಗಳನ್ನ ತಗೊಂಡ್ ಹೋಗೋದಕ್ಕೆ ಅಂತ ಹೇಳಿ ಸಪ್ರೇಟ್ ಆಗಿ ಒಂದು ಬುಟ್ಟಿನ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಪ್ರತಿ ದಿವಸ ನಮ್ಗೆ ಅದರಲ್ಲೇ ಎಲ್ಲಾ ಐಟಮ್ಗಳನ್ನು ಇಟ್ಕೊಂಡಿರ್ಬೇಕು. ಅರಿಶಿನ ಕುಂಕುಮದಿಂದ ಮತ್ತೆ ಕಡ್ಡಿ, ಕರ್ಪೂರ, ಪ್ರತಿಯೊಂದು ಗೆಜ್ಜೆ ವಸ್ತ್ರ ಆಗಿರ್ಬೋದು ಎಲ್ಲಾನು ಕೂಡ ನಾವು ಅದರಲ್ಲೇ ಇಟ್ಕೊಂಡಿದ್ರೆ ಬೆಳಗ್ಗೆ ನಾವು ಗಡಿಬಿಡಿನಲ್ಲಿ ಎದ್ದು ಹೊರಡುವಾಗ ಇದೆಯಾ ಅದಿದ್ಯಾ ಅಂತ ಚೆಕ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಒಂದು ಸಪರೇಟ್ ಬುಟ್ಟಿನ ಕೂಡ ರೆಡಿ ಮಾಡಿ ಇಟ್ಕೋಬೇಕು. ನಾವು ಯಾವತ್ತು ಪೂಜೆನ ಶುರು ಮಾಡ್ಕೊಳ್ತೀವೋ ಅದ್ರ ಹಿಂದಿನ ದಿವಸ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಬೇಕು, ಪೂಜೆ ಸಾಮಾನೆಲ್ಲ ತೊಳೆದು ಇಟ್ಕೊಂಡು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಕಳಸವನ್ನೆಲ್ಲ ಇಟ್ಟು, ಅಂದ್ರೆ ಕಳಸ ಅಂದ್ರೆ ಧನುರ್ಮಾಸ ಪೂಜೆಗೆ ಅಂತ ಸಪರೇಟ್ ಕಳಸ ಇಡಬೇಕು ಅಂತಿಲ್ಲ, ನೀವು ಪ್ರತಿ ದಿವಸ ಹೇಗೆ ಪೂಜೆ ಮಾಡ್ಕೊಳ್ತೀರೋ ಆ ತರನೇ ಪೂಜೆ ಮಾಡ್ಕೊಂಡ್ರೆ ಸಾಕು. ಇನ್ನು ತುಂಬಾ ಜನ ಹೇಗ್ ಮಾಡ್ತಾರೆ ಅಂತಂದ್ರೆ, ಅವರು ಮನೆ ದೇವರು ವಾರ ಯಾವಾಗ ಶುರು ಮಾಡ್ತಾರೋ, ಅಂದ್ರೆ ಅವರು ಈಗ ಮನೆ ದೇವರು ಪೂಜೆ ಯಾವತ್ ಮಾಡ್ತಾರೆ, ಕೆಲವರು ಸೋಮವಾರ ಮಾಡ್ತಾರೆ, ಕೆಲವರು ಗುರುವಾರ, ಶುಕ್ರವಾರ ಈ ರೀತಿ ಮಾಡ್ತಾ ಇರ್ತಾರೆ, ಆ ದಿನದಿಂದ ಶುರು ಮಾಡ್ಕೊಂಡು ಹೋಗ್ತಾರೆ. ಅದು ಕೂಡ ಒಳ್ಳೇದೇ ಅಂತಾನೆ ಅನ್ಕೊಳ್ಳೋಣ. ಮನೆಯಲ್ಲೂ ಕೂಡ ಕಂಪ್ಲೀಟ್ ಆಗಿ ಪೂಜೆ ಸಾಮಾನೆಲ್ಲ ತೊಳೆದು ನೀಟಾಗಿ ಅವತ್ತು ಪೂಜೆನ ಮಾಡಿ ಅವತ್ತಿಂದ ವ್ರತವನ್ನ ಶುರು ಮಾಡೋದು ಕೂಡ ಒಳ್ಳೇದೇನೆ. ನಾನು ಕೂಡ ಹಾಗೇನೆ ಮಾಡೋದು. ನಮ್ಮಲ್ಲಿ ನಾವು ಸೋಮವಾರ ನಾವು ಮನೆ ದೇವ್ರ ವಾರನ ಪೂಜೆ ಮಾಡ್ತೀವಿ, ಹಾಗಾಗಿ ಅವತ್ತಿಂದನೇ ಯಾವುದೇ ವ್ರತವನ್ನಾದ್ರೂ ನಾನು ಶುರು ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದು ಅತಿ ಮುಖ್ಯವಾದ ಒಂದು ಪಾಯಿಂಟ್ ಏನ್ ಕೇಳಿದ್ರು ಅಂತಂದ್ರೆ, ನಾವೀಗ ವ್ರತವನ್ನ ಶುರು ಮಾಡಿದ್ಮೇಲೆ ನಾವು ಹಾಸಿಗೆ ಮೇಲೆ, ಒಂದೇ ಹಾಸಿಗೆ ಮೇಲೆ ಗಂಡ ಹೆಂಡತಿ ಮಲಗ್ಬೋದಾ ಅಂತ ಕೇಳಿದ್ರು. ಏನಂತಂದ್ರೆ, ಈಗ ನಾವು ಈ ರೀತಿ ಒಂದು ವ್ರತವನ್ನ ಶುರು ಮಾಡಿದ್ಮೇಲೆ ಈ ಒಂದು ವ್ರತಕ್ಕೆ ಬ್ರಹ್ಮಚರ್ಯವನ್ನ ಪಾಲಿಸಲೇಬೇಕು ಸ್ನೇಹಿತರೆ. ಇದಂತೂ ಖಂಡಿತವಾಗ್ಲೂ ಮಾಡಲೇಬೇಕು. ಕೆಲವೊಂದಷ್ಟು ನಾನು ಆಪ್ಷನ್ ಹೇಳಿದ್ದೆ, ಇದನ್ನ ಮಾಡ್ಬೋದು ಇಲ್ಲ ಅಂದ್ರೆ ಇಲ್ಲ ಅಂತ ನಾನು ಹೇಳಿದ್ದೆ. ಯಾಕಂದ್ರೆ ಈ ಹಳೆ ವಿಡಿಯೋ ನೋಡಿದ್ರೆ, ನಿನ್ನೆ ಹಾಕಿದಂತ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಈ ರೀತಿ ಒಂದು ಬ್ರಹ್ಮಚರ್ಯವನ್ನ ಪಾಲಿಸಲೇಬೇಕು. 9 ದಿವಸ ಅಥವಾ 12 ದಿವಸ ನೀವು ಎಷ್ಟು ದಿನ ವ್ರತ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಲ್ಲಿವರೆಗೂ ಕೂಡ ಒಂದು ಈ ಬ್ರಹ್ಮಚರ್ಯವನ್ನ ಪಾಲಿಸ್ಕೊಳ್ಬೇಕು.
ಮತ್ ಹೀಗಿರೋವಾಗ ನಾವು ಒಂದೇ ಹಾಸಿಗೆ ಮೇಲೆ ಮಲಗ್ಬೋದಾ ಅಥವಾ ನಾವು ಸಪ್ರೇಟ್ ಆಗಿ ಮಲಗಬೇಕಾ ಅಂತ ಕೇಳಿದ್ರು. ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಹೇಗಿದ್ರು ಎಲ್ಲಾನು ಕೂಡ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿರ್ತೀರಾ, ಮಲಗೋದ್ರಿಂದ ಏನು ತಪ್ಪಿಲ್ಲ ಅನ್ಕೊಳ್ತೀನಿ. ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಬೇಕಾದ್ರೆ ಚಾಪೆ ಹಾಕೊಂಡು ಸಪ್ರೇಟ್ ಆಗಿ ಕೂಡ ಮಲಗ್ಬೋದು, ಅದು ನಿಮ್ಮಿಷ್ಟ ಅಂತಾನೆ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದೇನಂದ್ರೆ ಮಧ್ಯಾಹ್ನ ನಿದ್ರೆ ಮಾಡಬಹುದಾ ಅಂತ ಕೇಳಿದ್ರು. ಇದು ಕೂಡ ತುಂಬಾ ಒಳ್ಳೆ ಪ್ರಶ್ನೆನೆ ಅನ್ನಿಸ್ತು. ಯಾಕೆಂದ್ರೆ ಬೆಳಗ್ಗೆ ವ್ರತ ಮಾಡೋದಕ್ಕೆ ಪೂಜೆಗೆ ಅಂತ ಹೇಳಿ ಪೂಜೆಗೆಲ್ಲ ಹೋಗ್ಬೇಕು ಅಂತೇಳಿ ಬೆಳಗ್ಗೆ ಬೇಗ ಎದ್ದಿರ್ತೀವಿ 3:30-4 ಗಂಟೆಗೆಲ್ಲ. ಹಾಗಾಗಿ ಮಧ್ಯಾಹ್ನ ಮಲಗೋದು ತಪ್ಪೇನಿಲ್ಲ ಅಂತ ಅನ್ನಿಸುತ್ತು. ಮತ್ತೆ ಇನ್ನೊಂದೇನಂದ್ರೆ ನಿಮ್ಮ ನಿಮ್ಮ ದೇಹ ಸ್ಥಿತಿಯನ್ನ ನೋಡಿಕೊಂಡು ನೀವು ಡಿಸೈಡ್ ಮಾಡಬಹುದು. ತುಂಬಾ ಜನ ಥೈರಾಯ್ಡ್ ಅಥವಾ ಬಿಪಿ ಶುಗರ್ ಅಂತೆಲ್ಲ ಮಾತ್ರೆಗಳು ತಗೊಳ್ತಾ ಇರ್ತೀರಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು ಅಂತ ಅನ್ಸುತ್ತೆ. ಹಾಗಾಗಿ ನಿದ್ರೆ ಮಾಡೋದ್ರಿಂದ ಏನು ತಪ್ಪಿಲ್ಲ ಅನ್ಕೊಳ್ತೀನಿ. ಇನ್ನು ತುಂಬಾ ಜನ ಮಾಮೂಲಿ ಟೈಮಲ್ಲೂ ಕೂಡ ಮಧ್ಯಾಹ್ನ ಹೊತ್ತು ನಿದ್ರೆ ಮಾಡ್ಬೇಕು ಅಂತ ಅಭ್ಯಾಸ ಮಾಡ್ಕೊಂಡೇ ಬಿಟ್ಟಿರ್ತಾರೆ. ಅವರು ಏನ್ ಬಿಟ್ರು ಮಧ್ಯಾಹ್ನದ ನಿದ್ರೆ ಬಿಡಕ್ ಆಗಲ್ಲ ನಮ್ಗೆ ಅಂತ ಹೇಳೋರು ಕೂಡ ಇದಾರೆ. ಆದ್ರೆ ಇದು ತಪ್ಪು, ಮಧ್ಯಾಹ್ನ ನಿದ್ರೆ ಮಾಡಬಾರ್ದು, ಆದ್ರೂ ನಮ್ ಕೈಲಿ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಅನ್ನೋರ್ಗೆ ಏನು ಮಾಡಕ್ ಆಗಲ್ಲ. ಅವರವರ ದೇಹ ಸ್ಥಿತಿನ ನೋಡ್ಕೊಂಡು ನೀವು ಡಿಸೈಡ್ ಮಾಡ್ಕೊಳ್ಳಿ. ಇಲ್ಲ ನಾವು ಈ ಸಮಯದಲ್ಲಿ ನಿದ್ರೆ ಮಾಡಲ್ಲ, ಬೇರೆ ಏನಾದ್ರೂ ಕೆಲಸ ಮಾಡ್ಕೊಂಡು ಆ ಟೈಮ್ ಪಾಸ್ ಮಾಡ್ತೀವಿ ಅಂದ್ರೆ ಒಳ್ಳೊಳ್ಳೆ ಬುಕ್ಸ್ ಓದ್ಬೋದು, ಸ್ಟೋರಿ ಬುಕ್ಗಳು ಓದ್ಬೋದು, ಒಳ್ಳೊಳ್ಳೆ ಒಂದು ಭಜನೆಗಳು ಕೀರ್ತನೆಗಳನ್ನ ಓದ್ಬೋದು. ತುಂಬಾನೇ ಇದರಿಂದ ನಾವು ತಿಳ್ಕೊಂಡಂಗು ಆಗತ್ತೆ, ಆ ಟೈಮ್ ಪಾಸ್ ಮಾಡ್ದಂಗು ಕೂಡ ಆಗತ್ತೆ ಸ್ನೇಹಿತರೆ. ಮತ್ತಿನ್ನೊಂದು ಅತಿ ಮುಖ್ಯವಾದ ವಿಚಾರ ಅಂದ್ರೆ ಈಗ ನಾವು ಉದಾಹರಣೆಗೆ ನಾವು ನಾಳೆಯಿಂದ ವ್ರತವನ್ನ ಶುರು ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ನಾಳೆ ನಾವ್ ಏನೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು ಅಂದ್ರೆ ನಾನು ಆಗ್ಲೇ ಹೇಳ್ದಾಗೆ ಇವತ್ತು ರಾತ್ರಿನೆ ನಮ್ಗೆ ಪೂಜೆ ಸಾಮಾನ ಎಲ್ಲ ಏನೇನ್ ಬೇಕು ಅದನ್ನ ಒಂದು ಬುಟ್ಟಿನ ಸಿದ್ಧ ಮಾಡಿ ಇಟ್ಕೋಬೇಕು. ಮತ್ತೆ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ನೈಟ್ ಇಂದಾನೆ ದೇವ್ರ ಮನೆಯೆಲ್ಲ ಪೂರ್ತಿ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆಗೆ ನಾವು ಹೂವು ಇಟ್ಟು ಮತ್ತೆ ದೀಪ ಹಚ್ಚೋದೊಂದನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಂಡು ಮಿಕ್ಕಿದೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಬಹುದು, ಏನು ತಪ್ಪಿಲ್ಲ. ಬೆಳಗ್ಗೆಗೆ ನಾವು ಸ್ನಾನ ಎಲ್ಲ ಮಾಡಿ ಮನೆಯೆಲ್ಲ ಒರೆಸಿ ಎಲ್ಲ ಆದ್ಮೇಲೆ ಹೂವನ್ನ ಇಟ್ಟು ದೀಪಕ್ಕೂ ಕೂಡ ನಾವು ರೆಡಿ ಮಾಡ್ಕೊಳ್ಬಹುದು. ಆಗ ಗಣಪತಿಗೆ ಫಸ್ಟ್ ನಾವು ಸಂಕಲ್ಪ ಮಾಡ್ಕೊಳ್ಬೇಕು, ಕೈಯಲ್ಲಿ ಅಕ್ಷತೆ ಇಟ್ಕೊಂಡು, ಇಷ್ಟು ದಿನ ನಾನು ಈ ಧನುರ್ಮಾಸ ವ್ರತವನ್ನ ಶುರು ಮಾಡ್ತಾ ಇದ್ದೀನಿ, ನಿರ್ವಿಘ್ನವಾಗಿ ನಡೆಸ್ಕೊಡು ಅಂತ ಕೇಳ್ಕೊಂಡು ಗಣಪತಿಗೆ ನಾವು ಗಣಪತಿ ಸ್ತೋತ್ರವನ್ನ ಹೇಳ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಆಮೇಲೆ ಆ ಹೂ ಅಕ್ಷತೆನ ಗಣಪತಿ ಮೇಲೆ ಹಾಕಿ ನಮ್ಮ ಮನೆ ದೇವ್ರಿಗೂ ಕೂಡ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಹೂವು ಅಕ್ಷತೆಯನ್ನ ಕೈಯಲ್ಲಿ ಇಟ್ಕೊಂಡು ಮನೆ ದೇವ್ರಿಗೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಆ ನಂತರ ನಾವು ಲಕ್ಷ್ಮೀ ನಾರಾಯಣರನ್ನ ಮನಸ್ಸಿನಲ್ಲಿ ಬೇಡ್ಕೊಂಡು ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮ ಸಂಕಲ್ಪ ಏನಿರುತ್ತೋ ಅದನ್ನ ಮಾಡಿಕೊಂಡು ಶುರು ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ನೀವು ಅಶ್ವತ್ಥಕಟ್ಟೆಗೆ ಹೋಗ್ಬೋದು ಸ್ನೇಹಿತರೆ. ನನಗೆ ತಿಳಿದಂತ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೇನಾದ್ರೂ ನಿಮ್ಗೆ ಡೌಟ್ ಇತ್ತು ಅಂದ್ರೆ ಕಮೆಂಟ್ಸ್ ಮಾಡಿ ಕೇಳ್ಬೋದು. ನಾನು ಖಂಡಿತ ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟು ನಿಮ್ಗೆ ಒಂದು ಉತ್ತರವನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೊಂದು ಒಳ್ಳೆ ಪೂಜಾ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ.